ಪ್ರಧಾನಿ ನರೇಂದ್ರ ಮೋದಿ ಬಳಿಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನವದೆಹಲಿಯಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ಮೈತ್ರಿ ಕುರಿತು ಸಮಾಲೋಚನೆ ನಡೆಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕುಮಾರಸ್ವಾಮಿ ಅವರು ರಾಜ್ಯದ ವಿವಿಧ ವಿಷಯಗಳ ಬಗ್ಗೆ ದೀರ್ಘ ಸಮಾಲೋಚಿಸಲಾಯಿತು ಎಂದು ತಿಳಿಸಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಕುರಿತು ಚರ್ಚಿಸಲಾಯಿತು ಕರ್ನಾಟಕದ ಒಳಿತಿಗಾಗಿ ಕೇಂದ್ರ ಸರ್ಕಾರದ ಬೆಂಬಲ ಸದಾ ಇರುತ್ತೆ ಎಂಬುದಾಗಿ ರಾಜನಾಥ್ ಸಿಂಗ್ ಭರವಸೆ ನೀಡಿದರು ಎಂದು ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾದರೂ ಓಕೆ ಅಮಿತ್ ಶಾ ಅವ್ರನ್ನ ಭೇಟಿ ಆಗಿದ್ರು ಅದಕ್ಕೆ ಮೊದಲು ಅದು ಓಕೆ ಈಗ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಆಗವ್ರೆ ಮೈತ್ರಿ ಬಗ್ಗೆ ಚರ್ಚೆ ಅಂದವ್ರೆ ಹೀಗಾಗಿ ಇಡೀ ದೇಶ ಅಥವಾ ರಾಜ್ಯ ಕೊರೋನಾ ತಲೆ ಕೆಡ್ಸ್ಕೋತಾ ಇದ್ರೆ ಒಂದಷ್ಟು ಜನಕ್ಕೆ ಮೈತ್ರಿ ಬಿ ಜೆ ಪಿ ಮಗದೊಂದು ಅಂತ ಇನ್ನೊಂದಷ್ಟು ಜನಕ್ಕೆ ಫ್ಲ ಚಾರ್ಟೆಡ್ ಫ್ಲೈಟು ಮತ್ತೊಂದು ಐಷಾರಾಮಿ ಸುತ್ತಾಟ ಅಂತ ಅವ್ರವ್ರ ಜೀವನವ್ರವ್ರು ನಡೀತಾವ್ರೆ ಹಿಂಗೆಲ್ಲ ಸುದ್ದಿ ಆಯ್ತಾವೆ ಆದರೆ ಸತತವಾಗಿ ಎರಡು ಮೂರು ದಿನಗಳಿಂದ ದೆಹಲಿಯಲ್ಲೇ ಬೀಡುಬಿಟ್ಟಿರುವ ದಳಪತಿಗಳ ನಡೆಯನ್ನು ನೋಡಿದ್ರೆ ಅವರು ಲೋಕಸಭಾ ಚುನಾವಣೆಯನ್ನು ಬಿ ಜೆ ಪಿಗಿಂತಲೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನಿಸುತ್ತೆ ಯಾಕೆಂದರೆ ಕುಮಾರಸ್ವಾಮಿ ಅವರು ಮೋದಿಯವರ ಭೇಟಿ ಬಳಿಕ ಮಾತನಾಡ್ತಾ ನಿಖಿಲ್ ಕುಮಾರಸ್ವಾಮಿ ನಿಲ್ಲಲ್ಲ ಅಂತ ಹೇಳಿದ್ರು ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಆದರೆ ಒಂದಷ್ಟು ಜನ ನಾನು ಎಲೆಕ್ಷನ್ ಒತ್ತಡ ಇದೆ ಅಂದರು ಅಲ್ಲದೆ ಕ್ಷೇತ್ರಗಳ ಹಂಚಿಕೆ ದೊಡ್ಡ ಮ್ಯಾಟ್ರೇ ಅಲ್ಲ ಅಂದರು ಇಷ್ಟಾದರೂ ಕೂಡ ಸಾಕಷ್ಟು ಚರ್ಚೆಗಳು ಮತ್ತೊಂದಷ್ಟು ವಿಚಾರಗಳು ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ದಳಪತಿಗಳು ಹೀಗಾಗಿ ಇವತ್ತು ರಾಜನಾಥ್ ಸಿಂಗ್ ಅವ್ರನ್ನ ಕೂಡ ಭೇಟಿಯಾಗಿದ್ದಾರೆ